ಸುಪ್ರಜಾರಾಮ ಚಿತ್ರದ ನಟ ನಾಗಭೂಷಣ್ ರಿಂದ ಆದ ಅಪಘಾತ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬಳಿ ಭೀಕರ ಆಕ್ಸಿಡೆಂಟ್ ಆಯಿತು ತಮ್ಮ ಅಪಾರ್ಟ್ಮೆಂಟ್ ನ ಹೊರಗಡೆ ವಾಕಿಂಗ್ ಗೆ ಬಂದಿದ್ರು ದಂಪತಿ ಆ ಸಂದರ್ಭದಲ್ಲಿ ಅವರಿಗೆ ಡೆಕ್ಕಿ ಹೊಡೆದು ಅಪಘಾತ ಮಾಡಿದ್ದಾರೆ ನಟ ನಾಗಭೂಷಣ್ ಈ ಕಾರು ಅಪಘಾತದಲ್ಲಿ 48 ವರ್ಷದ ಪ್ರೇಮ ಎನ್ನುವರು ಬಲಿಯಾಗಿದ್ದಾರೆ इन प्रेमार पति कृष्ण आईसीयू चिकित्से पड़ता है नागभूषण विरुद्ध मृत प्रेम पुत्र पार्थ दूर को दृश्य नोड़ता स्क्रीन एडभागल ना नोड़ता आक्सीडेंट मृतपट प्रेम तीव्र गायगों चिकित्से पड़ता कृष्ण स्क्रीन मध्य भाग ना नोड़ता नागभूषण कारे कार ತೆರಳತಾ ಸಂದರ್ಭದಲ್ಲಿ ದಂಪತಿಗೆ ಡಿಕ್ಕಿ ಹೊಡೆದಿದ್ದಾರೆ K09MG5335 ಈ ನಂಬರ್ನ ಕಾರು ಬಡವರ ಆಸ್ಕಲ್ ಟಗರುಪಲ್ಯ ಕೌಸಲ್ಯ ಸುಪ್ರಜರಾಮ ಹೀಗೆ ಹಲವು ಪ್ರಸಿದ್ಧ ಚಿತ್ರಗಳಲ್ಲಿ ನಟಿಸಿರುವಂತಹ ಖ್ಯಾತಿಯ ನಾಗಭೂಷಣ್ ಉತ್ತರಹಳ್ಳಿ ಕಡೆಯಿಂದ ಕೋಣಂದಕುಂಟೆಗೆ ಹೋಗ್ತಾ ಇದ್ದ ನಿನ್ನೆ ರಾತ್ರಿ 9:30 ಸಮಯ तम अपार्टमेंट होरगडे वॉकिंग गे तेरळिदारे दंपति फुटपाथ मेले चलिसुत्ता इद्दरु आ संदर्भदल्लि अवरिगे नागभूषण अवर कारु गोत्तिदे हीगागि केएसएल ठाणेगे दूर कोट्टिद्दारे मृत प्रेम अवर पुत्र आक्सिडेंट ओंदु जीववन्न बलि पडेदिद्रे मत्तोब्बरु ऐसियू नल्लि गंभीरवागि गायगोंडंतवरु चिकित्से पडेयता इद्दारे गायाळु कृष्ण ಅಪಘಾತದಿಂದಾಗಿ ನಾಗಭೂಷಣ್ ಈಗ ಅರೆಸ್ಟ್ ಆಗಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಮ್ಮ ರಿಪೋರ್ಟರ್ ಸಂಪರ್ಕದಲ್ಲಿದ್ದು ಹರೀಶ್ ಸ್ಯಾಂಡಲ್ವುಡ್ ನಟನಿಂದ ಆದಂತಹ ಅಪಘಾತ ಒಂದು ಜೀವನೇ ಬಲಿಯಾಗಿಬಿಡ್ತು ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಪರಿಸ್ಥಿತಿ ಏನು ಆಸ್ಪತ್ರೆ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ प्रतिमा सद्य के नानीग ऐन प्रेम मरणोत्तर परीक्षे नड़ीता है आस्पत्र बड़ी देने किम्स और मरणोत्तर परीक्षे नड़ीता है जो मत कड़े कृष्ण ऐन गंभीर गायगे बन्नेरघट्टे बन्नेरघट्टद खासगी आस्पत्र चिकित्सेन को लंग्स मत किडनी जो लिवर संपूर्ण डैमेज आगे अवंत महित सद्य के कुटुंबस्थर को सह ईसी चिकित्सेन पड़ता है अवंत महिति सद्य के गता सद्य के नोड़ता नानु किम्स आस्पत्रे बड़ी इले प्रेम मरणोत्तर परीक्ष के सिद्धतेता इन केवे क्षण मरणोत्तर परीक्ष नडसी और कुटुंबस्थर के वो मृतदेह हस्तांतर मलते ऐन निन्े 9:45 सुमारे घटने नड़दीत नागभूषण ऐन आत आर नगर दलवर स्ने मन के तेर अलू तने कड़े हाँ अवंत महित है ಸಂದರ್ಭದಲ್ಲಿ ಏನು ಪ್ರೇಮ ಮತ್ತೆ ಕೃಷ್ಣ ಏನಿದ್ರು ಅವರು ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಏನು ನಡೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ವಾಕಿಂಗ್ ಆಗಿ ಇವರು ಅಪಾರ್ಟ್ಮೆಂಟ್ ಮುಂಭಾಗ ನಡೆದುಕೊಂಡು ಹೋಗ್ತಾ ಇರ್ತಾರೆ ಈ ವೇಳೆ ಫುಟ್ಪಾತ್ ಮೇಲೆ ಬಂದಂತ ವೆಹಿಕಲ್ ಏನು ನಾಗಭೂಷಣ್ ಏನಿದ್ರು ಆ ವಿಪರೀತವಾದಂತ ಓವರ್ ಸ್ಪೀಡ್ ನಲ್ಲಿ ಇದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಆತನೇ ಹೇಳಿರೋ ಪ್ರಕಾರ ನನಗೆ ಕಂಟ್ರೋಲ್ ಸಿಕ್ಕಿಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸರ ಬಳಿ ಹೇಳಿಕೊಂಡಿರುವಂತದ್ದು ಜೊತೆಗೆ ಇದು ಪ್ರಾರಂಭದಲ್ಲಿ ಒಂದು ಹಿಟ್ ಅಂಡ್ ರನ್ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಒಂದು ಘಟನೆಯಾದ ಬಳಿಕ ನಾಗಭೂಷಣ್ ಅಲ್ಲೇ ಇದ್ದ ಜೊತೆಗೆ ಅವರ ಏನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲೂ ಸಹ ನಾಗಭೂಷಣ್ ಬಂದಿದ್ದ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನೋಡ್ತಾ ಇರಬಹುದು ಅವರ ಕುಟುಂಬಸ್ಥರು ಈಗಾಗಲೇ ಇಲ್ಲಿ ಬಂದ ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಅವರು ಸಾಕಷ್ಟು ದುಃಖದಲ್ಲಿದ್ದಾರೆ ಏನು ಈ ಒಂದು ಘಟನೆಯಿಂದಾಗಿ ಅಂದ್ರೆ ಇನ್ನು ಮಕ್ಕಳಿಗೆ ಮದುವೆ ಮಾಡಿಲ್ಲ ಮದುವೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ಪೇರೆಂಟ್ಸ್ ಸಹ ಇಷ್ಟು ಕಂಡಿದ್ರು ಅಂತ ಈಗ ಅವರು ಮಾತಾಡ್ತಾ ಇಷ್ಟು ವಿಕಾರ ಮಾಡ್ತಾ ಇದ್ದೀಯಾ ನಿನ್ನಂತ ಉತ್ತರ ಆಗಲ್ಲ ನೀನು ಸರ್ವನಾಶ ಹೋಗಬೇಕು ನೀನು ಸತ್ತೋಗಬೇಕು ನನ್ನ
ಕಣ್ಮುಂದೆ ಸಾಯ್ಬೇಕು ನೀನು. ಇಷ್ಟು ವಿಕಾರ ಮಾಡ್ಬಿಟ್ಟಲ್ಲ ನಮ್ಮ ಅಮ್ಮನ, ಎದ್ರೋಳು ನಾಲ್ಗೆಲ್ಲ ಹಿಂಗ್ ಬಂದು ಕಣ್ಮೇಕ್ ತೋರ್ಸ್ಬಿಟ್ಟವಳೆ. ಅಯ್ಯೋ ನಮ್ಮ ಅಮ್ಮನ ಇಷ್ಟು ವಿಕಾರ ನೋಡ ಇಲ್ಲ ಬಿಡ್ಬೇಡ್ರಿ. ಇಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದನ್ನ ನೋಡ್ತಾ ಇರ್ಬೋದು. ಅಂದ್ರೆ ಇತ್ತೀಚೆಗಷ್ಟೇ ಅವರ ತಂದೆ ಏನಿದ್ರು, ಕೃಷ್ಣ ಏನಿದ್ರು, ಆಟೋ ಚಾಲಕರಾಗಿದ್ರು, ಸಾಕಷ್ಟು ಕಷ್ಟಪಟ್ಟು ಅವರ ಮಕ್ಕಳನ್ನ ಸಾಕಿದ್ರು. ಇತ್ತೀಚೆಗೆ ಅವರ ಮಗ ಒಂದು ಕೆಲಸ ಹುಡ್ಕೊಂಡಿದ್ದ, ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಹುಡ್ಕೊಂಡಿದ್ದ. ತಂದೆ ತಾಯಿನ ಅಂದ್ರೆ ಇಷ್ಟು ದಿನ ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಇದ್ದವರು ಒಂದು ಅಪಾರ್ಟ್ಮೆಂಟ್ಗೆ ಇತ್ತೀಚೆಗಷ್ಟೇ ಶಿಫ್ಟ್ ಆಗಿರ್ತಾರೆ. ಸಾಕಷ್ಟು ಕನಸನ್ನ ಕಂಡಿದ್ರು. ಈಗ ತಾನೇ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರಿಗೆ ಮದುವೆ ಮಾಡುವಂತಹ ಕನಸನ್ನ ಸಹ ಓದ್ತಿದ್ರು. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಮಗ ಪಾರ್ಥ ಮತ್ತೆ ಮಗಳು ಯಶಸ್ವಿ ಆಕ್ರಂದನ ಇದೀಗ ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿರುವಂಥದ್ದು. ಅವರು ಸಾಕಷ್ಟು ಕನಸನ್ನ ಕಂಡಿದ್ರು. ಈಗಾಗಲೇ ಹೇಳ್ತಾ ಇದ್ರು ನಟ ನಾಗಭೂಷಣನ ಸಿನಿಮಾವನ್ನ ಪ್ರೇಮ ಅವರು ನೋಡ್ತಾ ಇದ್ರು. ಇದೀಗ ಆತನೇ ಈಗ ಮಾಡ್ತಾ ಇರುವಂಥದ್ದು, ಒಳ್ಳೆ ನಟನೆ ಮಾಡ್ತಾ ಇದ್ದ ಸಹ ಅಂತ ತಾಯಿ ಪ್ರೇಮ ಹೇಳ್ತಾ ಇದ್ರು. ಈಗ ನೋಡ್ರಿ ಆತನೇ ಈ ರೀತಿಯಾಗಿ ಅಪಘಾತವನ್ನ ಎಸಗಿರುವಂಥದ್ದು. ನಿಜಕ್ಕೂ ಇದು ಎಷ್ಟು ದುಃಖಕರ ಅಂದ್ರೆ ಆತ ಏನು ತಾಯಿ ನೋಡಿದಂತಹ ಸಿನಿಮಾ ನೋಡ ನಟನೆ ಈ ರೀತಿಯಾಗಿ ಮಾಡಿರುವಂಥದ್ದು. ಸಾಕಷ್ಟು ಅವರ ದುಃಖದ ಕಣ್ಣೀರು ಇಲ್ಲಿ ಅವರ ಆಕ್ರಂದನ ಇಲ್ಲಿ ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಗಭೂಷಣನ ಏನು ಪೊಲೀಸರು ಬಂಧನ ಮಾಡಿ ಆತನ ಮೇಲೆ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿರುವಂಥದ್ದು. ಕುಟುಂಬಸ್ಥರು ಕೊಟ್ಟಂತಹ ದೂರಿನ ಮೇಲೆಗೆ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಬಂಧನ ಮಾಡಿರುವಂಥದ್ದು. ಪ್ರತಿಮಾ ಹರೀಶ್, ಕುಟುಂಬಸ್ಥರ ರೋಧನೆ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅಂದರೆ ಆ ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲಿದ್ದರಂತ, ಆ ಘಟನೆ ಕುರಿತಾಗಿ ಇನ್ನಷ್ಟು ಮಾಹಿತಿ ಏನಾದರೂ ಲಭ್ಯ ಆಗ್ತಾ ಇದೆಯಾ? ಕುಟುಂಬಸ್ಥರು ಯಾರಾದರೂ ಮಾತನಾಡುವ ಪರಿಸ್ಥಿತಿಯಲ್ಲಿದ್ದಾರಾ ಅಂತ? ಪ್ರತಿಮಾ, ಈಗಾಗಲೇ ನೋಡ್ತಾ ಇರ್ಬೋದು ಕುಟುಂಬಸ್ಥರು ಇದ್ದಾರೆ ನಮ್ಮ ಜೊತೆಗೆ. ಅವರು ಅವ್ರನ್ನೇ ಕೇಳ್ತೀನಿ ಘಟನೆ ಸಂದರ್ಭದಲ್ಲಿ ಅವರು ಇದ್ರಾ ಇಲ್ವಾ ಅಂತದ್ದು. ಅಮ್ಮ ಈ ಘಟನೆ ಆದಾಗ ನೀವಿದ್ದೆ ಸರ್, ಇದ್ದೆ ಎಲ್ಲರಿಗೂ ಹೇಳದ್ನಲ್ಲ, ಇದ್ದೆ ನಾನು, ಇದ್ದೆ ಅವ್ರ ಹಿಂದೆ ಇದ್ದೆ ಸರ್, ಒಂದು ಒಂದು ಬ್ಲಾಕ್ ಹಿಂದೆ ಇದ್ದೆ ಅಷ್ಟೇ. ಗೇಟ್ ಅವ್ರಿಗೆ ಗೇಟ್ ಹೋಗಿದ್ದೆ, ನಾನು ಗೇಟ್ ಹಿಂದೆ ಇದ್ದೀನಿ ಸರ್. ನಮ್ಮಮ್ಮ ಅಯ್ಯೋ ಭಾಳ, ನಮ್ಮಪ್ಪ ಒಂದಿವಸ ಇಂಜೆಕ್ಷನ್ ಕೊಡಿಸ್ತಾ ಇರಲಿಲ್ಲ, ನಾನು ಹೆಡ್ಡಿಂಗ್ ನೋವಾಗುತ್ತೆ ಅಂತ ಇವತ್ತು ನಮ್ಮ ಅಮ್ಮನ ಪೋಸ್ಟ್ಮಾರ್ಟಮ್ ಮಾಡ್ತಾವ್ರೆ. ಇಲ್ಲ ನಾಲ್ಗೆ ಬಂದು ಅಯ್ಯೋ ಔಟ್, ಇದೆಲ್ಲ ರಕ್ತ ಸರ್, ಇಲ್ಲೆಲ್ಲ ಕಣ್ ತೇಲಿಸ್ಬಿಟ್ಟವ್ರು ಸರ್, ಅವ್ರ ಸ್ಪಾಟ್ ಎಲ್ಲ ಹೋಗ್ಬಿಟ್ಟವ್ರೆ, ಶಾಕ್ ಅಲ್ಲಿ ಹೋಗ್ಬಿಟ್ಟೈತೆ ಮಮ್ಮಿ. ನಾಗಭೂಷಣ್ ಅವರು ಆ ಟೈಮಲ್ಲಿ ಅಲ್ಲಿದ್ರ ಇದ್ದ ಸರ್, ಅವನು ಆ ನಾಯಿ ಇದ್ದ ಸರ್, ಆ ಕಂತ್ರಿ ಇದ್ದ, ಎಲ್ಲ ನೋಡಿದ್ದಾರೆ, ಯಾರು ಬರಲ್ಲ ಸರ್. ನಿಮ್ಗೆ ಗೊತ್ತು ಈಗಿನ ಕೇಸ್ ಎಲ್ಲ ಹೆಂಗೆ ಅಂತ ಓಡಾಡ್ತಾರಂತ, ಯಾರು ಬರಲ್ಲ ಸರ್, ಯಾರು ಸಾರ್ಗೂ ಬರಲ್ಲ, ಯಾರು ಬರಲ್ಲ ಸರ್. ಅವನಿದ್ದ ನಾನು ನೋಡಿದ್ದೀನಿ, ಅವನ್ನ ಹಾಸ್ಪಿಟ್ಲ್ ಹತ್ರ ಬಂದ ಅವ್ನ, ಅವನಿದ್ದ ಮಾಸ್ಕ್ ಹಾಕ್ದ ಸರ್, ಅದೇನೋ ಅಂತಾರಲ್ಲ ಅವನು, ಅದೇನೋ ಬ್ಲ್ಯಾಕ್ ಕಲರ್ದು ಹಾಕ್ದ ಸರ್, ಅವನು ಆ ಫೋಟೋ ಇದೆ ಸರ್, ಯಾರು ಫುಟೇಜ್ ಕೊಡ್ತಿಲ್ಲ ಸರ್. ನಮ್ಮಮ್ಮನಿಗೆ ಪ್ರತಿಮಾ ಇದಿಷ್ಟು ಅವರ ಸಾಕಷ್ಟು ದುಃಖದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸೋದು ತಪ್ಪಾಗುತ್ತೆ ಅನ್ಸುತ್ತೆ. ಅಂದ್ರೆ ಅವರು ಹೇಳ್ತಾ ಇರುವಂತದ್ದು, ನಾನು ಘಟನೆ ಆದ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ, ಇದೇ ಸಂದರ್ಭದ ಜೋರಾಗಿ ಒಂದು ಸೌಂಡ್ ಬಂತು, ಜೋರಾದಂತಹ ಸೌಂಡ್ ಬಂದಂತಹ ಸಂದರ್ಭದಲ್ಲಿ ನಾನು ಓಡೋದ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿತ್ತು. ನನ್ನ ತಾಯಿಗೆ ತೀವ್ರ ಗಂಭೀರ ಸ್ವರೂಪದ ಗಾಯಗಳಾಗಿತ್ತು. ಕೂಡಲೇ ಆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರಿ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರುವಂಥದ್ದು. ಜೊತೆಗೆ ನಾಗಭೂಷಣ್ ಸಹ ಈ ಒಂದು ಪ್ರಾರಂಭದಲ್ಲಿ ಇದೊಂದು ಹಿಟ್ ಅಂಡ್ ರನ್ ಅಂತ ಹೇಳಲಾಗ್ತಿತ್ತು, ಆದರೆ ನಾಗಭೂಷಣ್ ಸಹ ಜೊತೆ ಇದ್ದ ಅನ್ನುವಂಥ ಮಾತನ್ನು ಈಗಾಗಲೇ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಪ್ರತಿಮಾ ಥ್ಯಾಂಕ್ ಯು ಹರೀಶ್ ತವಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.